ನನ್ನ ಹತ್ರ ಏನೇನು ಇದೆ ಏನೇನು ಇದೆ ಅಂತ ಏನೇನೇನೇನೇನು ಮಾಡಿಸಿದ್ರು ಆ ಟೈಮಲ್ಲಿ ಅಪ್ಪ ಇದು ನಿನಗೆ ಎಲ್ಲ ಡ್ರಾಮಾ ಜೂನಿಯರ್ಸ್ ಇದು 14 ವರ್ಷದ ಇಲ್ಲಿ 14 ವರ್ಷ ಲಾಸ್ಟ್ ನಿನಗೆ 15 ವರ್ಷ ಇದೆ ನಾವು ಹೋಗ್ಬೋದು ಅಂತ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂದ ತಕ್ಷಣ ಹಿಂಗ್ ಮಾಡ್ಕೊಂಬಿಟ್ರೆ ಸೆಲೆಕ್ಟ್ ಜಗ್ಗೇಶ್ ಅವರು ಕುಳುವಿನ್ರಿ ಅಂತಾರಲ್ಲ ಯಾಕೆ ಸೀಸನ್ 1 ಅಲ್ಲಿ ಇವಾಗಿಲ್ಲ ರಕ್ಷಿತಾ ಮೇಡಮ್ ನಾಚಿ ನೀರ್ ಹಾಕ್ತಾರಲ್ಲ ಯಾಕೆ ಇವಾಗ ನನಗೆ ಕಂಡ್ರೆ ಒಬ್ಬ ಕಾರ್ಗಡಿ ಅಡ್ಡ ಮಾಡ್ಕೊಂಡ್ಬಿಟ್ಟು ನನ್ನ ಕಾರ್ಗಡಿಗೆ ಸೆಲ್ಫಿ ಕೊಟ್ರೇ ಹೇಳೋದು ಇಲ್ಲಾಂದ್ರೆ ಹೇಳಲ್ಲ ಅವಳು ಡಿವೋರ್ಸ್ ನಮ್ಮ ಡಿವೋರ್ಸ್ ಹೇಳ್ತಾರೆ ಗೊತ್ತಾ ನಮ್ಮ ವಿಐಪಿನೇ ನಮ್ಮ ಅಭಿಮಾನಿಗಳು ಅಂತ ಕಾಮಿಡಿ ಕಿಲಾಡಿ ಮುಗಿದ 3 ಮಂತಲ್ಲಿ ಒಂದು ಕಾರ್ ತಗೊಂಡೆ ಕಾಮಿಡಿ ಕಿಲಾಡಿಗಳು ಮುಗಿದಾದ್ಮೇಲೆ 6 ತಿಂಗಳು ಆ್ಯಕ್ಚುಲಿ ನಾನು ಯಾವುದು ಸಿನಿಮಾ ಮಾಡಿರಲಿಲ್ಲ ಇಲ್ಲ ದರ್ಶನ್ ಸರ್ ಮಾಡ್ತಿದ್ದಾರೆ ಅಬ್ಬಾ ವಾಪಸ್ ಫೋನ್ ರಿಟರ್ನ್ ಫೋನ್ ಮಾಡಿದ್ದಕ್ಕೆ ಸಾರ್ಥಕ ಬಿಡ್ತು ಅಂದೆ ನಾನು ಅವ್ರ ಅಲ್ಲಿಗೆ ನಾನು ಕೆಳಗಡೆ ಹೆಂಗ್ ಕ್ಯಾಮ್ರಾ ಇಡ್ತಾರೆ ಕಿವಿ ಹಿಡ್ಕೊಂಡಿಲ್ಲ ಎತ್ತಿದ್ರೆ ಆಕ್ಚುಲಿ ಅದು ಆ ಕ್ಷಣಕ್ಕೆ ನುಯ್ತಿತ್ತುಕರೆ ಹೂಸ್ತಾ ಇತ್ತು ನನಗೆ ಅದು ಪ್ರೀತಿ ಯಾವತ್ತು ಸಿಗಲ್ಲ ಅನ್ಕೊಂತೀನಿ ಆಕ್ಚುಲಿ ಉತ್ತರ ಕರ್ನಾಟಕದ ಕುಳ್ಳ ಅಂತ ಟೈಟಲ್ ಕೊಟ್ಟಿದ್ದೆ ದಾರಕೇಶರ್ ಅಂದ್ರೆ ಸಾಥ್ ಕೊಟ್ಟರು ಅನ್ನೋಕ್ಕಿಂತ ನಾನು ಪೀಳ್ಡಿ ತಂದಿರೋದೇ ನಮ್ಮ ತಂದೆಯವರು ಫಸ್ಟ್ ಪೇಮೆಂಟ್ ನನಗೆ 300 ರೂಪಾಯಿ ಇವನು ಬರೋಕ್ಕಿಂತ ಮುಂಚೆ ಒಂಥರ ಇದ್ದೆ ಬಂದಾದ್ಮೇಲೆ ಈ ಥರ ಮಾತಾಡ್ತೇನೆ ಉಟ್ಕೊಂಡು ಮಾತಾಡೋದು ಏನಿದೆ ಅದರಲ್ಲಿ ಮನೆಯಲ್ಲೇ ಅಡುಗೆ ಮಾಡಿಲ್ಲ ಅಂದರೂ ಕೂಡ ಪಕ್ಕದ ಮನೆ ಹೋಗಿ ಅನಿಕೆ ಹಾಕೋದು ಯಾಕೆ ನಾನು ಈ ಮಾತುಗಳು ಹೇಳ್ತಾ ಇಲ್ಲ ಅಂತಂದರೆ ಟೀಕೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನನಗೆ ಮುಂದೆ ಜೀವನ ಇಲ್ಲ ನಾನು ಇದರಲ್ಲೇ ಬದುಕಬೇಕು ಅಂತ ಅರ್ಥ ಆಗಿದ್ದು ಹಾಯ್ ಗಾಯ್ಸ್ ವೆಲ್ಕಮ್ ಟು ಇಂಡಿಯಾಸ್ ನಂಬರ್ 1 ಟಾಕ್ ಶೋ ಹೆಲೋ ಹಿದ್ದು ದಿಸ್ ಇಸ್ ಸಯ್ಯದ್ ಹಿದಾಯತ್ ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್ ವೆಲ್ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಕಾಮಿಡಿ ಕಿಲಾಡಿಗಳಲ್ಲಿ ಬಿದ್ದು ಬಿದ್ದು ನಕ್ಕಿರ್ತೀರಿ ಇವರ ಕಾಮಿಡಿ ಇವರ ಶೋ ನೋಡಿ ಬೆಳಗಾವಿಯಿಂದ ಬಂದಂಥವರು ಬೆಂಗಳೂರಲ್ಲಿ ಅಬ್ಬಬ್ಬಾ ಸೂಪರ್ ಗುರು ಅಂತ ಅನ್ನಿಸ್ಕೊಟ್ರು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ ದಿ ಗ್ರೇಟ್ ಉತ್ತರ ಕರ್ನಾಟಕದ ಕುಳ್ಳ ಮಿರ್ಚಿ ಬಸಯ್ಯ ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆ್ಯಕ್ಚುಲಿ ನಮ್ಮ ಮುಂಚಿತವಾಗಿ ಸಂಜೀವ್ ಬಸಯ್ಯ ಅನ್ನೋಕ್ಕಿಂತ ಹೆಸರು ಬೀಳೋಕ್ಕಿಂತ ಮುಂಚೆ ಉತ್ತರ ಕರ್ನಾಟಕದಲ್ಲಿ ನನಗೆ ಮೆಣಸಿನಕಾಯಿ ಬಸಯ್ಯ ಅಂತ ಟೈಟಲ್ ಕೊಟ್ಟಿದ್ದು ಅಂದರೆ ನಮ್ಮ ಜೋಗಲ್ಬಂದಿ ಮಾಡ್ತಾ ಇದ್ವಿ ಆರ್ಕೆಸ್ಟ್ರಾ ತಂಡದಲ್ಲಿ ಅವಾಗ ಜೋಗಲ್ಬಂದಿ ಮಾಡಬೇಕಾದ್ರೆ ಮೆಣಸಿನಕಾಯಿ ಬಸಯ್ಯ ಅನ್ನೋಂಥ ಟೈಟಲ್ ಕೊಟ್ಟಿದ್ರು ಆಮೇಲೆ ಕಾಮಿಡಿ ಕಿಲಾಡಿಗಳು ಬಂದಾದ್ಮೇಲೆ ಸಂಜೀವ್ ಬಸಯ್ಯ ಆಯಿತು ಓಕೆ ಸೊ ಈಗ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ರಲ್ಲ ಅದಕ್ಕೂ ಕಾಮಿಡಿ ಕಿಲಾಡಿಗಳಿಗೂ ಬಂದ ಮೇಲೆ ಏನು ಡಿಫ್ರೆನ್ಸ್ ಕಾಣಿಸ್ತಾರೆ ನಿಮಗೆ ಅಂದರೆ ಆರ್ಕೆಸ್ಟ್ರಾ ಮಾಡುವ ಅಷ್ಟರಲ್ಲಿ ಲೋಕಲ್ ನಮ್ಮ ಹೋಗಿದ್ದು ಯಾವ ಏರಿಯಾಗೆ ಹೋಗಿರ್ತೇವೋ ಆ ಏರಿಯಾದಲ್ಲಿ ಮಾತ್ರ ಮೆಣಸಿನಕಾಯಿ ಬಸಯ್ಯ ಸಂಜೀವ್ ಬಸಯ್ಯ ಕಾಣ್ತಿದ್ದ ಇವಾಗ ಕಾಮಿಡಿ ಕಿಲಾಡಿಗಳು ವೇದಿಕೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಈ ವೇದಿಕೆ ಬಂದ್ಮೇಲೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಮುಂಚಿತವಾಗಿ ಈ ಒಂದು ಕಾಮಿಡಿ ಕಿಲಾಡಿ ವೇದಿಕೆ ಸಿಗಕ್ಕಿಂತ ಮುಂಚೆ ಸುಮಾರು 5 ವರ್ಷ ನಾವು ಆರ್ಕೆಸ್ಟ್ರಾಗಳಾಗಿರ್ಬೋದು ಬ್ಯಾಂಡ್ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸ್ಟೇಜ್ ಫಂಕ್ಷನ್ಗಳಲ್ಲಿ ಅಡ್ಡಾಡಬೇಕಾದ್ರೆ 5 ವರ್ಷ ಆದಮೇಲೆ ನಮಗೆ ಒಂದು ಮೆಸೇಜ್ ಬರುತ್ತೆ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಧಾರವಾಡದಲ್ಲಿ ಆಡಿಷನ್ ಇದೆ ತಾವು ನೀವು ಫ್ರೀ ಇದ್ರೆ ಅಟೆಂಡ್ ಆಗ್ಬೋದು ಅಂತ ಮೆಸೇಜ್ ಬರುತ್ತೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಅವಾಗ ನಾವು ಹೋಗಿ ಧಾರವಾಡದಲ್ಲಿ ಆಡಿಷನ್ ಕೊಟ್ಟಾಗ ಅದು ಒಂದು ವಾರ 15 ದಿವಸ ವೇಟ್ ಮಾಡಿದ್ವಿ ಏನಾಗುತ್ತೆ ಅಂತ ಆಮೇಲೆ ಒಂದು ವಾರ 15 ದಿವಸ ಆದ್ಮೇಲೆ ನೀವು ಸೆಲೆಕ್ಟ್ ಆಗಿದ್ದೀರಾ ಬೆಂಗಳೂರು ಬರಬೇಕು ಅಂದಾಗ ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆಗಿದ್ದೀವಿ ಅಂತ ಕನ್ಫರ್ಮೇಶನ್ ಆಯಿತು ಓಕೆ ಅಲ್ಲಿ ಯಾವ ಪರ್ಫಾರ್ಮೆನ್ಸ್ ಅಲ್ಲಿ ಕೊಟ್ಟಿದ್ದೀವಿ ಯಾವ ಥರದ್ದು ಅಂದರೆ ನಾವು ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟಾಗ ನಾವು ಉತ್ತರ ಕರ್ನಾಟಕದಲ್ಲಿ ಜುಗಲ್ಬಂದಿ ಮಾಡ್ತಾ ಇದ್ವಿ ನಾವು ನಮ್ಮ ಸ್ನೇಹಿತರು ಅವಾಗ ನನ್ನ ಅದು ಆವ ಜೋಕ್ಗಳನ್ನ ಇಟ್ಕೊಂಡು ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ದೆ ಆಮೇಲೆ ಅವರು ನನ್ನ ಹತ್ರ ಏನೇನಿದೆ ಅಂತ ಏನೇನೇನೇನೇನೋ ಮಾಡಿಸಿದ್ರು ಆ ಟೈಮಲ್ಲಿ ಅದು ಸ್ವಲ್ಪ ನೆನಪಿಲ್ಲ ಬಟ್ ಮಾಡಿದ್ವಿ ಆಡಿಷನ್ ಸೆಲೆಕ್ಟ್ ಆಗಿದ್ದೀವಿ ಅಂತ ಕನ್ಫರ್ಮೇಶನ್ ಅವಾಗಾಯಿತು ಓಕೆ ಆ ಭಯ ಇತ್ತಾ ಸೆಲೆಕ್ಟ್ ಆಗ್ತೀನಾ ಇಲ್ವಾ ಅಂತ ಅದು ಇತ್ತು ಖಂಡಿತ ಇತ್ತು ಯಾಕಂದರೆ ನನಗಿಂತ ಹೈಟಲ್ಲಿ ಬೇರೆ ಇರ್ಬೋದು ವಿಷಯ ಆ ಹೈಟ್ ಅನ್ನೋಕ್ಕಿಂತ ಮುಂಚೆ ನನಗಿಂತ ಟ್ಯಾಲೆಂಟೆಡ್ ಪರ್ಸನ್ಗಳು ಆಡಿಷನ್ ಕೊಟ್ಟಿದ್ದರು ತುಂಬ ಟ್ಯಾಲೆಂಟೆಡ್ ಪರ್ಸನ್ಗಳು ಇವರು ಆಡಿಷನ್ ಕೊಟ್ಟವ್ರ ಈ ನಮ್ದೇನಾಗುತ್ತೆ ಏನೋ ನಮ್ದೇನಾಗುತ್ತೆ ಯಾಕಂದ್ರೆ ಹಿರಿಯ ಕಲಾವಿದರು ಆಡಿಷನ್ ಕೊಟ್ಟಿದ್ರು ಕಿರಿಯ ಕಲಾವಿದರು ಆಡಿಷನ್ ಕೊಟ್ಟಿದ್ರು ನನ್ನ ಮಧ್ಯೆ ನಾನು ಅಂತ ತಕ್ಷಣ ನನಗೆ ಸ್ವಲ್ಪ ಭಯ ಇತ್ತು ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಯಿತು ಕನ್ಫರ್ಮ್ ಆಯ್ತಪ್ಪ ಆಡಿಷನ್ ಆಯಿತು ಸೆಲೆಕ್ಟ್ ಆಯಿತು ಪುಣ್ಯ ಅಂತೆ ಅಂತ ಅದಕ್ಕೂ ಮುಂಚೆ ಒಂದು ಆಡಿಷನ್ ಕೊಟ್ಟಿದ್ರಿ ಅಂತ ಕೇಳ್ಪಟ್ಟಿದ್ದೆ ಡ್ರಾಮಾ ಜೂನಿಯರ್ಸ್ಗೆ ಹೌದು ಯಾಕೆ ರಿಜೆಕ್ಟ್ ಆಯ್ತು
ಇಲ್ಲ ಅಂದರೆ ಇದು ಕಾಮಿಡಿ ಕಿಲಾಡಿಗಳು ಸ್ಟಾರ್ಟ್ ಆಗೋದು ಇನ್ನೂ 6 ವರ್ಷ ಮುಂಚಿತವಾಗಿ ಡ್ರಾಮಾ ಜೂನಿಯರ್ಸ್ ಬಂತು. ಡ್ರಾಮಾ ಜೂನಿಯರ್ಸ್ 6 ತಿಂಗಳಿಂದ ಸಮಥಿಂಗ್ 7 ತಿಂಗಳು ಶೋ ನಡೀತದ. ಅವಾಗ ಅದಕ್ಕಿಂತ ಮುಂಚೆ ಅಂದರೆ ಫ್ರೀ ಅಲ್ವಾ ಡ್ರಾಮಾ ಜೂನಿಯರ್ಸ್ ಆಡಿಷನು ಚಿಕ್ಕ ಹುಡುಗರು ಅವಾಗ 14 ವರ್ಷ ಮೇಲ್ಪಟ್ಟ 14 ವರ್ಷ ಲಿಮಿಟೆಡ್ ಅಂತ ಇತ್ತು. ನನಗೆ ಅವಾಗ 15 ವರ್ಷ ರನ್ನಿಂಗ್ ಇತ್ತೆ. ಆ್ಯಕ್ಚುಲಿ ಆಧಾರ್ ಕಾರ್ಡು ವೋಟರ್ ಐ ಡಿ ತೊಗೊಂಡೋದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗ್ಬೇಕು ಅಂದಾಗ ನಾವು ನಮ್ಮ ತಂದೆಯವರು ಐಡಿಯಾ ಮಾಡಿದ್ವಿ ತೊಗೊಂಡೋಗೋಣ ಏನಾಗತ್ತೆ ಆಗತ್ತೆ ಅಂತ ಹೋದ್ವಿ. ಹುಬ್ಬಳ್ಳಿಗೆ ಆಡಿಷನ್ ಕೊಟ್ವಿ. ಆವಾಗಲೇ ನಮ್ಮ ಪ್ರಥಮ ಬಾರಿಗೆ ನಮ್ಮ ಶರಣ್ ಸರ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ರು. ಹೊರಗಡೆ ನಿಂತಿದ್ರು ಅವರು. ಅವಾಗ ಹೆಂಗಂತಂದರೆ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಸುಮಾರು ಜನ ಅಡ್ಡಾಡ್ತಾಯಿದ್ವಿ ಗಾಡಿಯಲ್ಲಿ ಒಂದೇ ಕಾರಲ್ಲಿ. ಅವಾಗಲೇ ಗಾಬರಿ ಆಗ್ಬಿಟ್ಟಿದ್ರು ಅವರು, ಇವ್ನು ಹಿಂಗೆ ಬರ್ತಾನಲ್ಲ ಇವನು. ಅವಾಗಂದರೆ ಹಿಂದೆಗಡೆ ಒಂದು 4 ಜನ ಮುಂದೆಗಡೆ ಈ ಥರ ಎಲ್ಲ ಹೋಗ್ತಾ ಇದ್ದೆ. ಅವಾಗಲೇ ಅಯ್ಯಪ್ಪ ಇವನು ಫುಲ್ ಗ್ಯಾಂಗ್ ಬಂದು ಬರ್ತಾವನಲ್ಲ ಇವನು ಯಾರು ಅಂತ. ಆಮೇಲೆ ಆಧಾರ್ ಕಾರ್ಡ್ ತೋರಿಸಿದೆ ಆದಮೇಲೆ ಅಪ್ಪ ಇದು ನಿನಗೆ ಎಲ್ಲ ಡ್ರಾಮಾ ಜೂನಿಯರ್ಸು, ಇದು 14 ವರ್ಷದ 14 ವರ್ಷ ಲಾಸ್ಟು, ನಿನಗೆ 15 ವರ್ಷ ಇದೆ, ತಾ ಹೋಗ್ಬೋದು ಅಂತಂದ್ರು. ಹಿಂದೆ ಗ್ಯಾಂಗ್ ಬಂದಿತ್ತಲ್ಲ ಏನು ಹೇಳಿದ್ರು ಆಮೇಲೆ ರಿಟರ್ನ್ ಹೋಗಿ ಅಂದಾಗ ಅಲ್ಲ ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾದ್ಮೇಲೆ ಇದು ಮಾತು ಬಂದಿರೋದು ಅಂದರೆ ಆಡಿಷನ್ ಅಲ್ಲಿ ಆಡಿಷನಲ್ಲಿ ಬಂದಿರಲಿಲ್ಲ. ಬಟ್ ಆಡಿಷನ್ ಆದಮೇಲೆ ಅಪ್ಪ ನೀನು ಬಂದಿರೋ ಸ್ಥಿತಿ ನೋಡಿಬಿಟ್ರೆ ನೀನೆಲ್ಲಿ ಸೆಲೆಕ್ಟ್ ಆಯ್ತಿ ಅಂತ ಅನ್ಕೊಂಡಿದ್ವಿ ನಾವು. ಆಮೇಲೆ ಗೊತ್ತಾಯ್ತು ನಿನಗೆ 15 ವರ್ಷ ಅಂತ. ಓಕೆ, ಇದು 14 ವರ್ಷದ 14 ವರ್ಷದವ್ರಿಗೆ ಮಾತ್ರ ಇದು, 15 ವರ್ಷದವ್ರಿಗಿಲ್ಲ, ನಾವು ಹೊರಡ್ಬೋದು. ನಮ್ಮ ಇದು ಪ್ರೈಮರಿ ಸ್ಕೂಲ್ಗಳಲ್ಲಿ ಜಾಯಿನ್ ಆಗೋ ಟೈಮಲ್ಲಿ 6 ವರ್ಷ ಹೇಗೆ ಗೊತ್ತಾಗುತ್ತೆ ಅಂದರೆ ಕೈ ಹಿಂಗಿಟ್ಟು ಹಿಂಗೆ ಮಾಡೋರು. ಸೊ ಆ ಥರದ್ದು ಏನಾದರೂ ಇರ್ತಿದ್ರೆ ಆರಾಮಾಗಿ ಹೋಗ್ಬಿಡ್ತಿದ್ರಿ, ಸುಳ್ಳಾದರೂ ಹೇಳಿ ಜಾಯ್ನ್ ಆಗಿಬಿಡ್ಬೋದಿತ್ತಲ್ಲ. ಡ್ರಾಮಾ ಜೂನಿಯರ್ಸಲ್ಲಿ ಆ ಥರ ಇದ್ದಿದ್ದು ಸಕ್ಸಸ್ ಆಗಿಬಿಟ್ಟಿದ್ದಳು. 14 ವರ್ಷ ಹಿಂಗೆ ಮಾಡಿ ಅಂದ ತಕ್ಷಣ ಹಿಂಗೆ ಮಾಡ್ಕೊಂಬಿಟ್ರೆ ಸೆಲೆಕ್ಟ್. ಬಟ್ ಆಧಾರ್ ಕಾರ್ಡ್ ಇರೋದೇ ಪ್ರಾಬ್ಲಮ್ ಆಗೋಯ್ತು. ಆಧಾರ್ ಕಾರ್ಡೇ ಪ್ರಾಬ್ಲಮ್ ಆಗಿಬಿಡ್ತು. ಅವಾಗ ರೀಸೆಂಟಾಗಿ ಮಾಡಿಸಿದ್ದೆ, ಕರೆಕ್ಟ್ ಏಜ್ ಹಾಕಿಸ್ಬಿಟ್ಟಿದ್ದೆ. ಸೊ ಸುಳ್ಳು ಹೇಳಿ ಆ ಥರದ್ದು ಮಾಡೋಣ ಅನ್ನೋ ಪ್ಲಾನ್ ಏನೂ ಮಾಡಿರಲಿಲ್ಲ. ಇಲ್ಲ ಇಲ್ಲ ಹಂಗೇನಿಲ್ಲ, ಯಾಕಂದರೆ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಜನಕ್ಕೆ ಗೊತ್ತಾಗಿ ಪ್ರಾಬ್ಲಮ್ ಬೇಡಲ್ಲ. ಓಕೆ, ಕರೆಕ್ಟ್. ಸೊ ಆಮೇಲೆ ಅವಾಗ ಅನಿಸಿತ್ತು ನನಗೆ, ಇವಾಗ ಇದು ರಿಸಲ್ಟ್ ಆಗಿದೆಯಲ್ಲ, ಇನ್ನೊಂದೇನೋ ಪ್ಲಾನ್ ಇರ್ಬೋದು, ಇನ್ನೊಂದೇನೋ ದೊಡ್ಡ ಅವಕಾಶ ಕಾದಿರ್ಬೋದು ಅಂತ ಅನ್ಕೊಂಡಿದ್ದೆ. ಅದು ಇಮಿಡಿಯೇಟ್ಲಿ 1 ವರ್ಷ ಆದಮೇಲೆ ಕಾಮಿಡಿ ಕಿಲಾಡಿಗಳು ಆಡಿಷನ್. ಕಾಮಿಡಿ ಕಿಲಾಡಿಗಳು. ಸೊ ಕಾಮಿಡಿ ಕಿಲಾಡಿಗಳು ಆಫರ್ ಬಂದ ಮೇಲೆ ನೀವು ಫಸ್ಟ್ ಶೋನ ಅಟೆಂಡ್ ಮಾಡಿದ ತಕ್ಷಣ ಯಾವ ರೀತಿ ಇತ್ತು ರಿಯಾಕ್ಷನ್ ಊರಲ್ಲೆಲ್ಲ, ಏನು ಹೇಳ್ತಿದ್ರು ಅಲ್ಲಿನ ಜನ ಎಲ್ಲ? ಆ್ಯಕ್ಚುಲಿ ನಾನು ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟಿರೋದು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ತಂದೆಯವರಿಗೆ, ನಮ್ಮ ತಾಯಿಯವರಿಗೆ, ನಮ್ಮ ಕುಟುಂಬಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಆಡಿಷನ್ ಕೊಟ್ಟಿದ್ದೀನಿ ಅಂತ. ಆಡಿಷನ್ ಕೊಟ್ಟಾದ್ಮೇಲೆ ಅದಕ್ಕಿಂತ ಮುಂಚೆ ಒಂದು TV9 ಶೋ ಇದು ಥರದ್ದು ಒಂದಿಷ್ಟು ಶೋಗಳು ಮಾಡ್ತಾ ಇದ್ವಿ. ಅವಾಗ ನಮ್ಮ ತಂದೆಯವ್ರಿಗೆ ಬೆಂಗಳೂರಿಗೆ ಹೋಗ್ಬರ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೆ, ಇದು ಕಾಮಿಡಿ ಕಿಲಾಡಿಗಳು ಅಂತ ಗೊತ್ತಿಲ್ಲ ಅವ್ರಿಗೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಇನ್ನೂ ಯಾವುದೋ ಶೋ ಮಾಡೋಕೆ ಹೋಗ್ತಿರ್ಬೋದು ಅಂತ. ಅವಾಗ ನಮ್ಮದೊಂದು ಚೋರ್ಗಳು ಚಂದ್ರಶಿಶಿ ಅಂತ ಒಂದು ಶೋ ನಡೀತಾ ಇತ್ತು ಬೇರೆ ಚಾನಲಲ್ಲಿ, ಆ ಚಾನಲ್ಗೇನೋ ಹೋಗ್ಬೋದು ಅಂತ ಇವ್ರ ರಿಯಾಕ್ಷನ್ ಇತ್ತು. ಆಮೇಲೆ ಮೇಗಾ ಆಡಿಷನ್ ಶೂಟ್ ಆದಮೇಲೆ ನಮ್ಮ ತಂದೆಯವರು ಅಂದರು, ಇನ್ನೂ ಯಾಕೆ ಬರ್ತಾ ಇಲ್ಲ ನೀನು ಅಂತಂದರು. ಇಲ್ಲ, ಒಂದು ಶೋ ಸೆಲೆಕ್ಟ್ ಆಗಿದ್ದೀನಿ, ನೀವು TV ನೋಡ್ರಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ಗಂಟ ನಾನು ಊರಿಗೆ ಬರಲ್ಲ ಅಂತಂದೆ. ಓಕೆ, ಅವಾಗ ಶೋ ಸೆಲೆಕ್ಟ್ ಆಗಿದ್ದೀನಿ ಯಾವ ಶೋ ಅಂತ ಇವ್ರ ಕನ್ಫ್ಯೂಷನು, ಕಾಮಿಡಿ ಕಿಲಾಡಿಗಳು ಗೊತ್ತೇ ಇಲ್ಲ ಶೋ ಬರ್ತಾ ಇದೆ ಅಂತ. ಆಮೇಲೆ ಮೆಗಾ ಆಡಿಷನ್ ಆದ ಟೆಲಿಕಾಸ್ಟ್ ಶನಿವಾರ ಭಾನುವಾರ ಅಲ್ವಾ, ಶನಿವಾರ ಭಾನುವಾರ ದಿವಸ ನಾನು ಕಾಲ್ ಮಾಡಿದೆ, ಇವತ್ತು 9 ಗಂಟೆ ಬರ್ತಾ ಇದೆ ನೋಡಬೇಕು ಅಂತ. ಅವಾಗ ನೋಡಿದಾದ್ಮೇಲೆ ದೊಡ್ಡ ರಿಯಾಕ್ಷನು, ಓ ನೀನು ಆ ಶೋಗೆ ಸೆಲೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂದರೆ ಖುಷಿ. ಓಕೆ, ಅಣ್ಣಮ್ಮನ ಡ್ಯಾನ್ಸ್ ಏನಾದರೂ ಮಾಡಿದ್ರು ಅಂತ ಖುಷಿಗೆ ಮನೆಯಲ್ಲಿ? ರಾತ್ರಿ ಏನಿಲ್ಲ, ನಾವು ಮಾಡಿದ್ವಿ, ನಾವು ಮಾಡಿದ್ವಿ. ಫುಲ್ ಸೆಲೆಕ್ಷನ್ ಆಗಿದ್ದು ಹಬ್ಬ ಮಾಡಿರ್ತೀರಿ, ಫಸ್ಟ್ ಆಡಿಷನ್ಗೆ ಇಡೀ ಗ್ಯಾಂಗ್ನ ಕರ್ಕೊಂಡು ಹೋಗಿದ್ರಿ. ಓಕೆ, ಅದ್ರ ಜೊತೆಗೆ ತಂದೆಯವರು ಕೂಡ ಹವ್ಯಾಸಿ ರಂಗಮಂದಿರದ ರಂಗಭೂಮಿಯ ಹಿನ್ನೆಲೆ ಉಳ್ಳಂತ, ಸೊ ಅದೆಲ್ಲ ಒಂದು ಕಡೆ ಸಾಥ್ ಕೊಡ್ತು ಅಂತ ಅನ್ಸುತ್ತಾ? ಅಂದರೆ ಸಾಥ್ ಕೊಟ್ಟರು ಅನ್ನೋಕ್ಕಿಂತ ನಾನು ಪೀಲ್ಡ್ ತಂದಿರೋದೇ ನಮ್ಮ ತಂದೆಯವರು. ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ 6 ವರ್ಷ ಅಂದರೆ ತಿಳುವಳಿಕೆ ಬಂದಿದ್ದು 6 ವರ್ಷ. 6 ವರ್ಷದಲ್ಲಿ ಇದ್ದಾಗ ಸ್ಕೂಲಿಗೆ ಹೋಗೋದು, ಸ್ಕೂಲ್ ಮುಗಿದ ತಕ್ಷಣವೇ ಸಾಯಂಕಾಲ ಬೇರೆ ಒಂದು ಮದುವೆ ಮ್ಯಾರೇಜ್ ಫಂಕ್ಷನ್ಗಳಿಗೆ ಬ್ಯಾಂಡ್ಗಳಿಗೆ ಹೋಗೋದು, ಬ್ಯಾಂಡ್ ಮುಗಿಸ್ಕೊಂಬಂದ ತಕ್ಷಣ ಮರಣಸ ಮತ್ತೆ ಸ್ಕೂಲಿಗೆ ಹೋಗೋದು, ಮತ್ತೆ ಸಾಯಂಕಾಲ ಮತ್ತೆ ಸ್ಕೂಲ್ ಮುಗಿಸ್ಕೊಂಬಂದು ಮತ್ತೆ ಮ್ಯಾರೇಜ್ ಫಂಕ್ಷನ್ಗೆ ಹೋಗೋದು. ಅದು ಮಾಡ್ತಾ ಮಾಡ್ತಾ ಅಪ್ಪಾಜಿಯವರು ಒಂದಿಷ್ಟು ಆರ್ಕೆಸ್ಟ್ರಾಗಳು ತೋರಿಸ್ತಾ, ಒಂದಿಷ್ಟು ರಸಮಂಜರಿ ಕಾರ್ಯಕ್ರಮಗಳು ತೋರಿಸ್ತಾ, ಹಿರಿಯ ಕಲಾವಿದರ ಪರಿಚಯ ಮಾಡಿಸ್ತಾ ಬೆಳೆಸಿ 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 ನಮಗೆ ಸ್ವಲ್ಪ ಕಲಾ ಮಾಧ್ಯಮ ಅಂದರೆ ಹಿಂಗಿರುತ್ತೆ, ಓಕೆ, ಕಲಾವಿದರು ಬಳಗ ಅಂದರೆ ಹಿಂಗಿರುತ್ತೆ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದೆ ನಮ್ಮ ತಂದೆಯವರು. ಆ್ಯಕ್ಚುಲಿ ನಮ್ಮ ಸತ್ಯ ಹೇಳ್ಬೇಕಂದ್ರೆ ತಂದಿಗೆ ನಮ್ಮ ಪೀಳಿ ತಂದಿರೋದು ನಮ್ಮ ತಂದೆಯವರು.
ಓಕೆ. ಈಗ ಆರ್ಕೆಸ್ಟ್ರಾಗಳನ್ನೆಲ್ಲ ಅಟೆಂಡ್ ಮಾಡ್ತಿದ್ರಲ್ಲ, ಅದು ಒಂದು ಆಸಕ್ತಿಗೋಸ್ಕರನ ಅಥವಾ ಮನೆಯಲ್ಲಿ ಕಷ್ಟಗಳಿತ್ತು ಆ ಕಾರಣಕ್ಕಾಗಿ ಅಟೆಂಡ್ ಮಾಡ್ತಿದ್ರೆ ಹೇಗೆ? ಇಲ್ಲ ಅಂದರೆ ಫಸ್ಟಿಗೆ ನಮ್ಮ ನನಗದು ಗೊತ್ತಿರಲಿಲ್ಲ, ನನ್ನಲ್ಲಿ ಕೂಡ ನಾನು ನಗಿಸಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬ್ಯಾಂಡಲ್ಲಿ ಯಾರಕ್ಕೆ ಹಾಡಾಡ್ತಾ ಏನೋ ಅದು ಒಂದು ವಾದ್ಯ ನುಡಿಸ್ತಾ ಸಿಂಗಿಂಗ್ ಮಾಡ್ತಾ ಕಾಲ ಕಳಿತಾ ಇದ್ವಿ. ಅಂದ್ರೆ ಸ್ಕೂಲ್ ಹೋಗೋದು ನಮ್ದೇ ಸ್ವಂತ ಬ್ಯಾಂಡ್ ಅಲ್ಲ, ಹಿಂಗಾಗಿ ಮನೇಲಿ ಇದ್ದೇ ಮಾಡೋದು ಅಂತ ಹೋಗ್ತಾ ಇದ್ವಿ. ಅದಾದ್ಮೇಲೆ ಅಲ್ಲಿ ನಮ್ಮ ಹುಡುಗರ ಜೊತೆ ನಾನೇನೋ ಮಾತಾಡ್ತಾ ಇದ್ದಂಗೆ ಅವ್ರ ನಗೋದು, ಏನೇ ಚಂದ ಕಾಮಿಡಿ ಮಾಡ್ತಿಲ್ಲ ಹೆಂಗ್ ಮಾಡೋದು, ಹಂಗ ಆರ್ಕೆಸ್ಟ್ರಾಕ್ ಏನಾದ್ರು ಹೋಗ್ತೇ ನೋಡು, ಹಿಂಗೆ ನಗೆ ಕಾರ್ಯಕ್ರಮಕ್ಕೆ ಹೋಗ್ತೇ ನೋಡು ಅಂತ ಚುಡಾಯಿಸ್ತಿದ್ರು. ಎಲ್ಲಿ ಹೋಗ್ತಿ ಬಿಡೋ ಮರ, ಇದೇ ಸಾಕಾಗಿದೆ ಅಂತ ಈ ತರ ಮಾತಾಡ್ತಿದ್ವಿ. ಆಮೇಲೆ ನಮ್ಮೂರಿಗೆ ಒಂದು ಆರ್ಕೆಸ್ಟ್ರಾ ಬಂದಿತ್ತು. ಅವಾಗ ನಮ್ಮ ತಂದೆಯವರು ಆರ್ಕೆಸ್ಟ್ರಾ ನೋಡಕ್ ಕರ್ಕೊಂಡು ಹೋದಾಗ, ಇವು ಕಾಮಿಡಿ ಕಿಲಾಡಿಗಳು ಪ್ರವೀಣ್ ಕುಮಾರ್ ಗಸ್ತಿಯವರು ಇದಾರಲ್ಲ, ಅವ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಅವಾಗ ವೇದಿಕೆ ಕಾರ್ಯಕ್ರಮದಲ್ಲಿ ಅವ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಕೆಳಗೆ ಕೂತ್ಕೊಂಡು ಕೌಂಟ್ರ್ ಕೊಡ್ತಾ ಇದ್ದೆ, ಈ ತರ ಅಂತ. ಅವ್ರು ಏನೋ ಒಂದು ಹೇಳಿದ್ರೆ ನನ್ನ ಕೌಂಟ್ರ್ ಕೊಡ್ತಾ ಇದ್ದೆ. ಅವಾಗ ಅವರು ಇವನೇ ನಿಂಗೆ ಕೊಡ್ತಾನಲ್ಲ ಕೌಂಟ್ರು, ಕಾರ್ಯಕ್ರಮ ಆದ್ಮೇಲೆ ವಿಚಾರಿಸ್ಕೋಬೇಕು ಅಂತ ಅವರು. ನಾನು ವಿಚಾರಿಸ್ಕೋಬೇಕಂದ್ರೆ ನಾನು ಎಲ್ಲಿ ಹೊಡಿತಾರೆ ಅಂತ, ನಾನು ಅವ್ರು ಕರಿತಾ ಇದ್ರೆ ಬೈಲ್ ಬೈಲ್ ಅಂತ, ನಾನು ಯಾಕೆ ಕರಿತವ್ರೆ ಅಂತ. ನಾನು ಎಲ್ಲಿ ಒಡ್ಯಾ ಗಿಡ ಕರಿತವ್ರ ಅಂದರೆ ಕೌಂಟ್ರ್ಗಳು ಕೊಟ್ಟಿದ್ದಲ್ಲ, ಎಲ್ಲಿ ಒಡ್ಯಾ ಕರಿತವ್ರ ಅಂತ ನಾನು. ಆಮೇಲೆ ಗೊತ್ತಾಯ್ತು, ಇಲ್ಲ ನೀನು ಚೆನ್ನಾಗಿ ಕೌಂಟ್ರ್ ಕೊಡ್ತಾ ಇದ್ದೆ, ನಿನಗೆ ಆಸಕ್ತಿ ಇದೆಯಾ ಅಂತಂದ್ರು. ಇಲ್ಲ ನಂಗೆ ಗೊತ್ತಿಲ್ಲ ಅಣ್ಣ, ನನಗೆ ಏನಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ನಾನು ನೀವು ಮಾತಾಡ್ತಾ ಇದ್ರೆ ನಾನು ಕೊಡ್ತಾ ಇದ್ದೆ ಅಂತಂದೆ. ಇಲ್ಲ ನೀನು ನಿನ್ನ ಆಸಕ್ತಿ ಇದೆ ಬಾ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಅವಾಗ ನಮ್ಮ ತಂದೆಯವರು ನಾವು ಒಂದು 300-400 kilometers ಇದ್ರು ಕೂಡ ಬೈಕೆಲ್ಲ ಜರ್ನಿ ಮಾಡ್ತಿದ್ವಿ. ಓಕೆ. ಒಂದು ಚಿಕ್ಕ ಬೈಕ್ ಇತ್ತು ನಮ್ಮದು, ಇದು CD-100. ಆ ಬೈಕಲ್ಲೇ 300-400 kilometers ಜರ್ನಿ ಮಾಡಿದ್ವಿ ಆಗಿನ ಟೈಮಲ್ಲಿ. ಅಂದರೆ ಅವರು ಬಾ ಅಂತಂದರು, ಆಸಕ್ತಿ ಉಟ್ಕೊಂಡು ಸ್ಕೂಲ್ ಮುಗಿತಿದ್ದಂಗೆ. ಅಂದರೆ ಆರ್ಕೆಸ್ಟ್ರಾಗಳು ಸ್ಟಾರ್ಟ್ ಆಗೋದೇ ಅವ್ರು ರಾತ್ರಿ 9 ಗಂಟೆಯಿಂದ 10 ಗಂಟೆ, ಸ್ಕೂಲ್ ಮುಗಿಯೋದು 4:30. 4:30 ಅನ್ನೋಸಲ್ಲಿ ಮುಗಿಸ್ಕೊಂಡು ರಿಟರ್ನ್ 1-2 ಅಂದರೆ ಒಂದು 70-80 kilometers ಹೋಗ್ಬೇಕಾದ್ರೆ ನಮಗೆ 2 hours ಬೇಕು ಬೈಕಲ್ಲಿ. ಆದರೆ ಬೈಕಲ್ಲಾದ್ರೆ ಹೊಂಟು ಬಿಡ್ತಿದ್ವಿ. ಮುಗಿಸ್ಕೊಂಡು ರಾತ್ರಿ ಲೇಟ್ ಆದರೆ ಹಿಂಗೆ ಜರ್ನಿ ಮಳೆಗಳೇ ಬರಲಿ ಅಂದ್ರೆ ಯಾವ್ದಾರ ಒಂದು ಗುಡಿ ಪಕ್ಕದಲ್ಲಿ ಮಲ್ಕೊಳ್ಳೋದು, ಯಾವ್ದೋ ಒಂದು ಗುಡಿಯಲ್ಲಿ ಮಲ್ಕೊಳ್ಳೋದು, ಈ ಥರ ಮಾಡಿಕೊಂಡು ಕಾಲ ಹಾಕೊಂಡು ಅವ್ಯಾಸಿ ಅನ್ಕ. ಆ್ಯಕ್ಚುಲಿ ನಾನು ಎಂಟ್ರಿ ಕೊಟ್ಟಿದ್ದೆ ಅವ್ಯಾಸಿ ಅಂತ, ಆಮೇಲೆ ಗೊತ್ತಾಗಿದೆ ಇದರಲ್ಲಿ ನನ್ನ ಜೀವನ ಇದೆ ಅಂತ. ಓಕೆ. ಅಷ್ಟು ದೂರ ಬೈಕಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಕಲೆಗೋಸ್ಕರ ಅಲ್ವಾ? ಸೊ ಅದನ್ನು ನಾವು ಹೇಗಾದರೂ ಮಾಡಿ ಪಡ್ಕೋಬೇಕು ಅನ್ನುವಂತಹ ಒಂದು ತುಡಿತ. ಅಂದರೆ ನನಗೆ ಮುಂಚೆ ಗೊತ್ತಿರಲಿಲ್ಲ ಇದು, ನಾನು ಇದರಲ್ಲಿ ಜೀವನ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ನನ್ನ ಕಡೆಯಿಂದ ಮಾಡಿಸ್ತಾರೆ, ಏನೋ ಒಂದು 4 ದುಡ್ಡು ಬರುತ್ತೆ, ಓಕೆ ಪೇಮೆಂಟ್ ಆಗುತ್ತೆ, ಮನೆಗಾಗತ್ತಲ್ಲ. ಅವಾಗ ಅಂದರೆ ನಾವು ರೀಸೆಂಟಾಗಿ 2010-11 ಮನೆ ಕಟ್ತಾ ಇದ್ವಿ. ಅವಾಗ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು ನಮಗೆ. ಅವಾಗ ನಮ್ಮ ತಂದೆಯವರು ಎಲ್ಲೆಲ್ಲ ತಂದಾಕ್ತಾ ಇದ್ರು. ಅವಾಗಿನ ದುಡ್ಡಿನ ಅವಶ್ಯಕತೆ ತುಂಬ ಇದ್ದಾಗ ಅವಾಗೇ ನಾನು ರೀಸೆಂಟಾಗಿ ಆರ್ಕೆಸ್ಟ್ರಾ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದಂದಮೇಲೆ ಒಂದು ಫಂಕ್ಷನ್ಗೆ 1,500-2,000 ಕೊಡೋರಲ್ಲ, ಅವಾಗ ಖುಷಿ ನಮಗೆ. 1,500-2,000 ಕೊಡ್ತಾರಲ್ಲ, ಇದರಿಂದ ಏನಾಗ ಬೈಕ್ ಮೇಲೆ ಹೋದ್ರೆ 200-300 rupees ಪೆಟ್ರೋಲು, ಅದು 70 kilometers ಹೋದ್ರು ಕೂಡ 300-350 rupees ಪೆಟ್ರೋಲು ಹೌದು ದಾಟ್ಬಿಡುತ್ತೆ. ಒಂದು 200-250 rupees ಖರ್ಚಾಗುತ್ತೆ, ಒಂದು 500 rupees 1,000 rupees ಉಳಿಯುತ್ತೆ, ಆಯ್ತಲ್ಲ. ಡೈಲಿ ಇಂಥ ಕಾರ್ಯಕ್ರಮ ಬಂದ್ರೆ ಒಂದು ಆಯ್ತಲ್ಲ, ನಮ್ಗೆ ಜೀವನ ಸಾಕ್ತಲ್ಲ, ಮನೆಯಾರ ಕೆಟ್ಟತ್ತಲ್ಲಪ್ಪ, ಮನೆಯಾರ ಆಗತ್ತಲ್ಲ ಅಂತ ಈ ಥರ ತಿಂಕ್ ಮಾಡ್ಕೊಂಡು ಹೋದ್ವಿ. ಸುಮಾರು 1 ವರ್ಷ ಕಳೆದೆ, 1 ವರ್ಷ ನಾನು ಆ್ಯಕ್ಚುಲಿ ಹವ್ಯಾಸಿ ಅಂತಲೇ ಹೋಗಿದ್ದು. ಆಮೇಲೆ ಗೊತ್ತಾಗಿದ್ದು ನನಗೆ ಮುಂದೆ ಜೀವನ ಇಲ್ಲ, ನಾನು ಇದರಲ್ಲೇ ಬದುಕಬೇಕು ಅಂತ ಅರ್ಥ ಆಗಿದ್ದು. ಓಕೆ. ಆ ಮನೆ ಕಟ್ಟಿಸೋದಕ್ಕೆ ಯಾವ ಥರ ಕಷ್ಟ ಆಯಿತು ಅಂತ, ಎಷ್ಟು ಟೈಮ್ ತಗೊಳ್ತು ಮನೆ ಕಂಪ್ಲೀಟ್ ಮಾಡೋದಕ್ಕೆ? ಮನೆ ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು 2009 ಕಟ್ಟಕ್ಕೆ ಶುರು ಮಾಡಿದ್ವಿ, 2 ವರ್ಷ ಅನ್ಕೊಂತೀನಿ, 2.5 ವರ್ಷ. 2011 ಕಂಪ್ಲೀಟ್ ಆಯಿತು ಮನೆ.